ಹೌದು, ಹೇಳಿ ಕೇಳಿ ಅದೊಂದು ರೇಷ್ಮೆ ನಗರ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಗಳಿಸಿರುವ ಶಿಡ್ಲಘಟ್ಟಕ್ಕೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ರೇಷ್ಮೆ ಹೈಟೆಕ್ ಮಾರುಕಟ್ಟೆಗೆ 75 ಕೋಟಿ ಅನುದಾನ ನೀಡಿದೆ. ಅಭಿವೃದ್ಧಿಯಾಗಬೇಕಾಗಿರುವ ನಗರಕ್ಕೆ ಸರ್ಕಾರದಿಂದ ಕೋಟಿ ಕೋಟಿ ಹಣ ಬಂದರೂ ಅದ್ಯಾಕೋ ಏನೋ ಅಭಿವೃದ್ಧಿ ಮಾತ್ರ ಕಾಣುತ್ತಿಲ್ಲ. ನಗರದಲ್ಲಿ ಶನಿವಾರದಂದು ಸುರಿದ ಧಾರಾಕಾರ ಮಳೆಯಿಂದ ದಿಬ್ಬೂರಹಳ್ಳಿ ಶಿಡ್ಲಘಟ್ಟ ಮುಖ್ಯ ರಸ್ತೆಯ ರೇಷ್ಮೆ ಮಾರುಕಟ್ಟೆ, ತಾಲೂಕು ಕಚೇರಿ, ಸಾರ್ವಜನಿಕ ಆಸ್ಪತ್ರೆ, ಪೊಲೀಸ್ ಠಾಣೆ ಸೇರಿದಂತೆ ಬಹುತೇಕ ಕಚೇರಿಗಳಿಗೆ ಹಾದು ಹೋಗುವ ಪ್ರಮುಖ ರೈಲ್ವೆ ಅಂಡರ್ಪಾಸ್ ರಸ್ತೆ ಜಲಾವೃತಗೊಂಡಿದೆ. ಕಾರುಗಳು ಅರ್ಧ ಭಾಗ ಮುಳುಗುವಷ್ಟು ಮಟ್ಟಕ್ಕೆ ಅಂಡರ್ಪಾಸ್ ಕೆಳಗೆ ನೀರು ನಿಂತಿದೆ. ಶಾಲಾ ಮಕ್ಕಳು, ಸಾರ್ವಜನಿಕರು, ವಾಹನ ಸವಾರರು ಓಡಾಡಲು ಕಿರಿಕಿರಿ ಅನುಭವಿಸುವಂತಾಗಿದೆ. ಮಳೆ ನೀರಿನಲ್ಲಿ ಕೆಲವು ವಾಹನಗಳು ಕೆಟ್ಟು ನಿಂತವು. ವೈದ್ಯನೊಬ್ಬ ಬಿದ್ದು ಗಾಯಗೊಂಡ ಘಟನೆ ನಡೆಯಿತು. ಮುಂದೆ ಅನಾಹುತಗಳು ಪ್ರಾಣಹಾನಿಯಾಗುವ ಮುಂಚೆಯೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ತಹಸೀಲ್ದಾರ್, ಎಇಒ, ಸರ್ಕಲ್ ಇನ್ಸ್ಪೆಕ್ಟರ್, ನಗರಸಭೆ ಕಮಿಷನರ್, ತಾಲೂಕು ಮಟ್ಟದ ದೊಡ್ಡ ದೊಡ್ಡ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚರಿಸುತ್ತಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾರೊಬ್ಬರೂ ಸಹ ತಲೆ ಕೆಡಿಸಿಕೊಂಡಿಲ್ಲ. ನಾವು ಯಾರಂತೂ ಏನೋ ಹೇಳೋಕ್ಕಾಗಲ್ಲ, ಜಾಸ್ತಿ ತೊಂದರೆ ಆಗ್ತಾ ಇದೆ. ಆವಾಗ ನೋಡಿದ್ರೆ ಪಾಪ ಯಾರೋ ಹೆಚ್ಚು ಬಿದ್ದೋಗ್ಬಿಟ್ರು, ಇಲ್ಲೆಲ್ಲ ಬಿದ್ದೋದ್ರು, ಹೋಗಿ ಎತ್ಕೊಂಡು ಬಂದು ಅಲ್ಲಿ ಹಾಕಿದ್ರೆ ಅದೇ ಈ ಥರ ತೊಂದರೆ ಎಲ್ಲ ಇದೆ. ನಮಗೆ ಈ ಥರ ವ್ಯವಸ್ಥೆಗಳಿಲ್ಲ. ಸ್ವಲ್ಪ ಬ್ರಿಡ್ಜ್ ಹತ್ರ ಜಾಸ್ತಿ ಸ್ವಲ್ಪ ದಯವಿಟ್ಟು ಯಾರೇ ಇರಲಿ ಸರ್ ನಮಿಸಿ ರೆಡಿ ಮಾಡ್ತಾ ಇದ್ದಾರೆ. ಶಿಡ್ಲಘಟ್ಟ ತಾಲೂಕು ಕಚೇರಿ ಹೋಗುವಂತಹ ಬೈಪಾಸ್ ರಸ್ತೆ ಹೇಗೆ ಒಂದು ನೀರು ಬಿಡ್ತಾ ಇದೆ. ಇವತ್ತು ಈಗಾಗಲೇ 3 ಜನ ಬಿದ್ದೋಗಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ತಾಲೂಕು ತಹಸೀಲ್ದಾರ್ ಕೂಡ ಕಂಡುಕೊಂಡಿದ್ದಾರೆ. ಜಾಸ್ತಿ ನಿರ್ಮಾಣ ಆಗಿದೆ ಅಂತೇಳಿ ಈ ಕೂಡಲೇ ತಾಲೂಕು ಆಡಳಿತ ಈ ಒಂದು ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಇದೇ ರಸ್ತೆಯಲ್ಲೇ ಹಲವು ಬಾರಿ ಸಂಚರಿಸಿದ್ದಾರೆ. ಇಡೀ ನಗರವನ್ನು ಸ್ವಚ್ಛಗೊಳಿಸಲು ಪಣ ತೊಟ್ಟಿರುವ ಶಾಸಕರು ಇತ್ತ ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿ ಸಮಸ್ಯೆಯನ್ನ ಬಗೆಹರಿಸುತ್ತಾರೋ ಅಥವಾ ಅಧಿಕಾರಿಗಳು ಸಬೂಬುಗಳು ಹೇಳಿಕೊಂಡು ಕಾಲ ಕಳೆಯುತ್ತಾರೋ ಕಾದು ನೋಡಬೇಕಾಗಿದೆ. ಅನಿಲ್ ಕುಮಾರ್, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.